ಬೆಳಗಾವಿಯಲ್ಲಿ ಬಿಜೆಪಿ ಹಿನ್ನಡೆಗೆ ಕಾರಣ ಯಾರು ಸಾಹ್ಕಾರ್ ನಂಬಿ ಸೋಲು ಅನುಭವಿಸಿದ ಕೇಸರಿ ಪಡೆ ರಮೇಶ್ವರದ ಮೂಲ ಬಿಜೆಪಿಗರು ರಾಂಗ್ ಆಗಿರೋದು ಯಾಕೆ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಸಾಹುಕಾರ ಬೆಳಗಾವಿ ಭಾಗದಲ್ಲಿ ಸಾಹುಕಾರ ರಮೇಶ್ ಜಾರಕಿಹೊಳಿ ಈ ಬಾರಿಯ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನ ಬಿಜೆಪಿಗೆ ಗೆದ್ದು ಕೊಡ್ತೀನಿ ಅಂತ ಹೇಳಿದಾಗಲೇ ಬಿಜೆಪಿಯವರು ಎಚ್ಚೆತ್ಕೊಳ್ಬೇಕಿತ್ತು ಏನೋ ಹೇಳ್ತಾವ್ರೆ ಸಾಹುಕಾರ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಬೇಕಾಗಿತ್ತು ಆದರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಗಿಂತಲೂ ಕಳಪೆಯ ಪ್ರದರ್ಶನ ಬಿ ಜೆ ಪಿಯಲ್ಲಿ ಇಂದ ಗೆದ್ದಿದ್ದಂತಹ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಗೆ ಬಂದರು ಬಿ ಜೆ ಪಿಯನ್ನು ಗೆಲ್ಲಿಸ್ತೀನಿ ಅಂದರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆಯ ಜವಾಬ್ದಾರಿಯನ್ನು ಹೊತ್ಕೋತೀನಿ ಅಂದರು ಆದರೆ ಮೂಲ ಬಿ ಜೆ ಪಿಗರಿಗೆ ಸಮಾಧಾನ ಇರಲಿಲ್ಲ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಯ ದಾರಿ ತಪ್ಪಿಸ್ತಾವ್ರೆ ಹೆಚ್ಚು ಕಡಿಮೆ ಮಾಡ್ತಾವ್ರೆ ಟಿಕೆಟ್ ವಿಚಾರದಲ್ಲಿ ಮೂಗ್ ತೂರಿಸ್ತಾವ್ರೆ ತಮ್ಮ ಆಪ್ತರಿಗೆ ಆರು ಜನರಿಗೆ ಟಿಕೆಟ್ ಕೊಡಲೇಬೇಕು ಇಲ್ಲಾರೆ ನಾನು ಚುನಾವಣೆಗೆ ಸ್ಪರ್ಸಲ್ಲ ನಾನು ಹಿಂದೆ ಸರಿತೀನಿ ಮಹೇಶ್ ಕುಮಟಹಳ್ಳಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಸಾಕಷ್ಟು ಇನ್ಫ್ಲೂಯೆನ್ಸನ್ನು ಮಾಡಿದ್ರು ಕೇವಲ ಟಿಕೆಟ್ ಕೊಡಿಸೋ ವಿಚಾರದಲ್ಲಿ ಮಾತ್ರ ರಮೇಶ್ ಜಾರಕಿಹೊಳಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡ್ರು ಯಶಸ್ಸನ್ನು ಸಾಧಿಸಿದ್ರು ಆದರೆ ಗೆಲುವಿನ ವಿಚಾರದಲ್ಲಿ ರಮೇಶ್ ಜಾರಕಿಹೊಳಿ ಸ್ಟ್ರಾಟಜಿ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗಿಲ್ಲ ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಬಿ ಜೆ ಪಿಯನ್ನು ಸಂಘಟಿಸೋದರ ಬದಲು ವೈಯಕ್ತಿಕ ವರ್ಚಸ್ಸಿನ ಮೇಲೆ ಯುದ್ಧ ಮಾಡಕ್ಕೆ ಹೋದ್ರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಲಕ್ಷ್ಮೀ ಅಪರ್ಕರ್ನ ಸೋಲಿಸಲೇಬೇಕು ಡಿ ಕೆ ಶಿವಕುಮಾರ್ ಅವರು ಸಿ ಡಿ ಬಿಡ್ತಾರೆ ಲಾ ವಿಷಕನ್ಯೆ ಸಿ ಡಿ ಫ್ಯಾಕ್ಟ್ರಿ ಇದೆ ವೈಯಕ್ತಿಕ ವಿಚಾರಗಳು ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆ ವಿಚಾರ ಇವುಗಳನ್ನು ಇಟ್ಕೊಂಡು ಮುಂದೆ ಹೋದರೆ ಹೊರತು ನಿಜಕ್ಕೂ ಕೂಡ ಬಿ ಜೆ ಪಿಯನ್ನು ಗೆಲ್ಲಿಸೋಕೆ ಸಾವ್ಕಾರ್ ಹೋರಾಟವನ್ನ ನಡೆಸಲಿಲ್ಲ ಇದು ನಾವೇ ಹೇಳ್ತಾ ಇಲ್ಲ ಬೆಳಗಾವಿ ಜಿಲ್ಲೆಯ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಮೂಲವ ಅಂದರೆ ಮೂಲ ಬಿಜೆಪಿಗರು ಹೇಳ್ತಿರುವಂತಹ ಮಾತು ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹನ್ನೊಂದರಲ್ಲಿ ದಿಗ್ವಿಜಯವನ್ನು ಸಾಧಿಸಿದ್ರೆ ಬಿಜೆಪಿ ಕೇವಲ ಏಳು ಕ್ಷೇತ್ರಗಳಲ್ಲಿ ಮಾತ್ರ ಗೆದ್ದಿದೆ ಅದೇ ಕಳೆದ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಹತ್ತರಲ್ಲಿ ಗೆಲುವನ್ನು ದಾಖಲಿಸಿದ್ದ ಅದಕ್ಕಿಂತಲೂ ಕಳಪೆ ಸಾಧನೆ ಇಂಥ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಎಲ್ಲರೂ ಕೂಡ ಸಿಡಿದೆದ್ದಿದ್ದಾರೆ ಒಂದು ಕಡೆ ಅಥಣಿಯಲ್ಲಿ ಮಹೇಶ್ ಕುಮಟಳ್ಳಿ ಕಾಗವಾಡದಲ್ಲಿ ಶ್ರೀಮಂತ್ ಪಾಟೀಲ್ ಬೆಳಗಾವಿ ಗ್ರಾಮ ಗ್ರಾಮೀಣದಲ್ಲಿ ನಾಗೇಶ್ ಮನೋಳ್ಕರ್ ಹಾಗೆಯೇ ಬೆಳಗಾವಿ ಉತ್ತರದಲ್ಲಿ ಡಾಕ್ಟರ್ ರವಿ ಪಾಟೀಲ್ ಯಮಕನ ಮರಡಿಯಲ್ಲಿ ಬಸವರಾಜ್ ಹುಂದ್ರಿ ರಾಮದುರ್ಗದಲ್ಲಿ ಚಿಕ್ಕ ರೇವಣ್ಣ ಅವರಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಮಾತ್ರ ಟಿಕೆಟ್ ವಿಚಾರದಲ್ಲಿ ಮಾತ್ರ ಅಮಿತ್ ಶಾನ ಭೇಟಿ ಮಾಡಿದ್ದೇ ಮಾಡಿದ್ರು ಟಿಕೆಟ್ ಕೊಡಲೇಬೇಕು ನಾನು ಗೆಲ್ಲಿಸ್ಕತೀನಿ ಅಂತ ಹೇಳಿದ್ದು ಅಮಿತ್ ಶಾ ಚಾಣಾಗಿ ಅಂತಾರೆ ಬೆಳಗಾವಿ ವಿಚಾರದಲ್ಲಿ ಯಾರುಬಿಟ್ರು ರಮೇಶ್ ಜಾರಕಿಹೊಳಿ ಮಾತನ್ನು ನಂಬಿ ಅಂತ ಈಗ ಚರ್ಚೆಗಳು ಶುರುವಾಗಿದೆ ಎಸ್ ಒಟ್ನಲ್ಲಿ ರಮೇಶ್ ಜಾರಕಿಹೊಳಿ ಕೇವಲ ಟಿಕೆಟ್ ವಿಚಾರದಲ್ಲಿ ಮಾತ್ರ ಆದರು ರಮೇಶ್ ಅನ್ನ ನಂಬಿ ಬಿ ಜೆ ಪಿ ಕೂಡ ಒಂದು ರೀತಿಯಲ್ಲಿ ಹಿನ್ನಡೆಯನ್ನು ಅನುಭವಿಸ್ತು ಹೀಗಾಗಿ ವೀಕ್ಷಕರ ನಿಮ್ಮ ಪ್ರಕಾರ ಕೇವಲ ರಮೇಶ್ ಜಾರಕಿಹೊಳಿ ಅಷ್ಟೇ ಅಲ್ಲ ಬಿ ಜೆ ಪಿಯ ಎಲ್ಲ ನಾಯಕರುಗಳು ಕೂಡ ಓವರ್ ಕಾನ್ಫಿಡೆನ್ಸ್ನಿಂದ ಓಡೋದ್ರ ಸೋತೋದ್ರ ಹಾಂ ತಮ್ಮ ಆಟವನ್ನು ತಾವೇ ಮುಗಿಸ್ಕೊಂಡ್ರ ತಮ್ಮ ಹಳ್ಳವನ್ನು ತಾವೇ ತೋಡ್ಕೊಂಡ್ರ ಓವರ್ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಓಕೆ ಓವರ್ ಕಾನ್ಫಿಡೆನ್ಸ್ ಎಷ್ಟರ ಮಟ್ಟಿಗೆ ಬಿ ಜೆ ಪಿಗರನ್ನು ಹಾಳು ಮಾಡ್ತು ಅನ್ನೋ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇದೀಗ ರಮೇಶ್ ಜಾರಕಿಹೊಳಿನೇ ಕಾರಣ ಅಂತ ಹೈಕಮಾಂಡ್ಗೆ ಒಂದಷ್ಟು ಮೂಲ ಬಿ ಜೆ ಪಿಗರು ಪತ್ರವನ್ನು ಕೂಡ ಬರ್ತಿದ್ದಾರಂತೆ ನೋಡೋಣ ಹೈಕಮಾಂಡ್ ಏನು ಉತ್ತರ ಕೊಡುತ್ತೆ ಏನು ಮಾಡೋಕ್ಕಾಗುತ್ತೆ ಈ ಸಂದರ್ಭದಲ್ಲಿ ಇನ್ನೇನಿದ್ರು ಲೋಕಸಭೆಗೆ ನೋಡ್ಕೋಬೇಕಷ್ಟೇ ಅಥವಾ ಎರಡು ಸಾವಿರದ ಏನೊಂದು ಇಪ್ಪತ್ತೆಂಟರ ಚುನಾವಣೆಗೆ ನೋಡ್ಕೋಬೇಕಷ್ಟೇ ಹೀಗಾಗಿ ಮನುಷ್ಯ ಯಾವತ್ತು ತಲೆಯಲ್ಲಿ ನಡೆಯಬಾರ್ದು ಅಂತಾರೆ ಪಿಗಾಗಿರೋ ಪರಿಸ್ಥಿತಿ ಅದೇನೋ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ ಧನ್ಯವಾದಗಳು ವೀಕ್ಷಕರೇ